ಯಾಸಿನ ಮುಂದಿನ ಸುದ್ದಿಗೆ ಹೋಗೋಣ. ಸಿನಿಮಾ ಸುದ್ದಿ. ಸ್ಯಾಂಡಲ್ವುಡ್ನ ನಿರ್ದೇಶಕ ನಂದಕಿಶೋರ್ ಮತ್ತು ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಇದೇ ಮೊದಲ ಬಾರಿಗೆ ಜೊತೆಯಾಗಿ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಋಷಭ ಅಂತ ಆ ಸಿನಿಮಾದ ಹೆಸರು. ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಈ ಸಿನಿಮಾ ಬರ್ತಾ ಇದೆ. ಆದರೆ ಮತ್ತೊಂದು ಸುದ್ದಿ ಏನಪ್ಪ ಅಂದರೆ, ಈಗ ಕನ್ನಡದ ನಟಿ ರಾಗಿಣಿ ದ್ವಿವೇದಿ ಈ ಒಂದು ಸಿನಿಮಾಗೆ ಜಾಯ್ನ್ ಆಗಿದ್ದಾರೆ. ಮೋಹನ್ ಲಾಲ್ ಜೊತೆ ರಾಗಿಣಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಿಂದೆ ಮೋಹನ್ ಲಾಲ್ ಜೊತೆ ರಾಗಿಣಿ ಅವರು ಕಂದಹಾರ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಈಗ ಎರಡನೇ ಬಾರಿಗೆ ಮೋಹನ್ ಲಾಲ್ ಜೊತೆ ಸಿನಿಮಾ ಮಾಡಿದ್ರೆ ತುಂಬ ಖುಷಿಯಾಗಿದೆ ಅಂತ ರಾಗಿಣಿ ತಮ್ಮ ಖುಷಿಯನ್ನು ಹಂಚ್ಕೊಂಡಿದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾ ಇದು, ತುಂಬ ದೊಡ್ಡ ಸ್ಟಾರ್ಸ್ ಎಲ್ಲ ಈ ಸಿನಿಮಾದಲ್ಲಿದ್ದಾರೆ. ರೋಷನ್ ಮೇಕಾ ತೆಲುಗಿನ ನಟ, ಉದಯೋನ್ಮುಖ ನಟ, ಜೊತೆಗೆ ಶನಯ ಕಪೂರ್, ಜರಾ ಖಾನ್, ಶ್ರೀಕಾಂತ್, ಸಾಕಷ್ಟು ನಟರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಈಗ ಆ ಸಿನಿಮಾ ತಂಡಕ್ಕೆ ರಾಗಿಣಿ ಕೂಡ ಜಾಯ್ನ್ ಆಗಿದ್ದಾರೆ. ರಾಗಿಣಿ ನಟನೆಯ ಶೀಲಾ ಸಿನಿಮಾ ಇನ್ನೇನು ಬಿಡುಗಡೆಗೆ ರೆಡಿ ಆಗ್ತಾ ಇದೆ. ಋಷಭ ಚಿತ್ರದ ಸೆಟ್ಗೆ ಸೇರ್ತಾರ ಬಗ್ಗೆ ತಮ್ಮ ಸಂತೋಷವನ್ನು ರಾಗಿಣಿ ವ್ಯಕ್ತಪಡಿಸಿದ್ದಾರೆ. ಒಳ್ಳೆಯ ತಂತ್ರಜ್ಞರು ಹಾಗೂ ನಟರ ಜೊತೆ ಕೆಲಸ ಮಾಡ್ತಾಯಿರೋದು ಅದ್ಭುತ ಅನುಭವ. ಕಂದಹಾರ್ ನಂತರ ಮೋಹನ್ ಲಾಲ್ ಜೊತೆ ಮತ್ತೆ ಸಿನಿಮಾ ಮಾಡ್ತಾಯಿರೋದು ಖುಷಿ ತರ್ತಾ ಇದೆ ಅಂತ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಆಗ್ತಿರ್ತಕ್ಕಂಥ ಸಂತೋಷವನ್ನು ಈ ಕ್ಷಣದಲ್ಲಿ ವ್ಯಕ್ತಪಡಿಸೋದಕ್ಕೆ ಆಗ್ತಾ ಇಲ್ಲ. ಸಿನಿಮಾದಲ್ಲಿ ನನ್ನದು ಅತ್ಯದ್ಭುತ ಪಾತ್ರ ಅಂತ ರಾಗಿಣಿ ಹೇಳಿದ್ದಾರೆ. ಕನೆಕ್ಟ್ ಮೀಡಿಯಾ ಮತ್ತು ABS ಸ್ಟುಡಿಯೋಸ್ ಸಹಯೋಗದೊಂದಿಗೆ ಬಾಲಾಜಿ ಟೆಲಿಫಿಲ್ಮ್ಸ್ನ ಏಕ್ತಾ ಕಪೂರ್ ನಿರ್ಮಾಣ ಮಾಡ್ತಿರ್ತಕ್ಕಂಥ ಈ ಒಂದು ಸಿನಿಮಾ 2024 ಬಿಡುಗಡೆ ಆಗುತ್ತೆ. ಮಲಯಾಳಂ, ತೆಲುಗು, ಕನ್ನಡ, ತಮಿಳು ಮತ್ತು ಹಿಂದಿಯಲ್ಲೂ ಕೂಡ ಋಷಭ ಸಿನಿಮಾ ಬಿಡುಗಡೆ ಆಗುತ್ತೆ. ಮೋಹನ್ ಲಾಲ್ ಅವರ ನಟನೆ ಜೊತೆಗೆ ನಂದಕಿಶೋರ್ ಕನ್ನಡದ ಡೈರೆಕ್ಟರ್ ಅವರ ಡೈರೆಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ. ಈಗ ರಾಗಿಣಿ ಕೂಡ ಈ ಸಿನಿಮಾ ಟೀಮ್ ಸೇರಿಕೊಂಡಿದ್ದಾರೆ. ಸೊ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸೋಣ. ಎಸ್, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ವಿಶೇಷವಾಗಿ DK ಶಿವಕುಮಾರ್ ಅವರ ಸ್ಫೋಟಕ ಹೇಳಿಕೆ. ಸಿಂಗಾಪುರದಲ್ಲಿ ನಿಜಕ್ಕೂ ಕೂಡ ಏನಾಗ್ತಾ ಇದೆ? ಸಿಂಗಾಪುರದಲ್ಲಿ ಷಡ್ಯಂತ್ರ ಆಗ್ತಾ ಇದೆಯಾ? ಸ್ಕೆಚ್ ಆಗ್ತಾ ಇದೆಯಾ ಸರ್ಕಾರನ ಬೀಳ್ಸೋದಕ್ಕೆ? ಮುನಿರತ್ನ ಅವರ ವಿರುದ್ಧ ಅನಿ ಟ್ರ್ಯಾಪ್ ಆರೋಪ, ಇವೆರಡೂ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ಮೇಜರ್ ಸುದ್ದಿ. ಎಲ್ಲ ಸುದ್ದಿಯನ್ನು ನಿಮಗೆ ಕೊಟ್ಟಿರ್ತೀವಿ. ಸೊ ಏನು ಅನಿಸ್ತು, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.